ಇವತ್ತು 15 ತಿಂಗಳಿಂದ ಇವರು ಮಾಡಿದಂಥ ಗನ್ನಂದಾರಿ ಕೆಲಸಗಳಂದರೆ ಕೇವಲ ಭ್ರಷ್ಟಾಚಾರ ಬಿಟ್ಟು ಬೇರೆ ಏನೂ ಮಾಡಲಿಕ್ಕಾಗಲಿಲ್ಲ. ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿಗೆ ಹೋಗಿದೆ. ಒಂದು ಕಡೆ ಅಭಿವೃದ್ಧಿ ಕೆಲಸಗಳು ನಾಡ್ತಾ ಇಲ್ಲ. ಯಾವತ್ತು ಕಳಂಕ ಬರುತ್ತೆ ಅವತ್ತು ರಾಜೀನಾಮೆ ಕೊಡುವಂಥ ಕೆಲಸ ನಾವು ಮಾಡಿದ ಅವ್ರು ಕೂಡ ಮಾಡಲೇಬೇಕು. ಎಸ್ ವೀಕ್ಷಕರೇ, ಇವತ್ತು ಕಾಂಗ್ರೆಸ್ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ BJP ಹಾಗೂ JDS ಒಂದು ಬೃಹತ್ ಪಾದಯಾತ್ರೆ ಅಥವಾ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ನಮ್ಮ ಜೊತೆ ಈ ವಿಚಾರವಾಗಿ ಮಾತಾಡೋಕೆ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿದಂಥ ಶ್ರೀರಾಮುಲು ಅವರಿದ್ದಾರೆ. ಸರ್, ನಮಸ್ತೆ. ಮೊದಲನೇದಾಗಿ ಈ ಪಾದಯಾತ್ರೆಯ ಮುಖ್ಯ ಉದ್ದೇಶ? ಮುಖ್ಯ ಉದ್ದೇಶ ಇಷ್ಟೇ, ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹತ್ತತ್ರ 12 ತಿಂಗಳು 15 ತಿಂಗಳು ಆಗ್ತಾ ಇದೆ. ಇವತ್ತು 15 ತಿಂಗಳಿಂದ ಇವರು ಮಾಡಿದಂಥ ಗನ್ನಂದಾರಿ ಕೆಲಸಗಳಂದರೆ ಕೇವಲ ಭ್ರಷ್ಟಾಚಾರ ಬಿಟ್ಟು ಬೇರೆ ಏನೂ ಮಾಡಲಿಕ್ಕಾಗಲಿಲ್ಲ. ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿಗೆ ಹೋಗಿದೆ. ಒಂದು ಕಡೆ ಅಭಿವೃದ್ಧಿ ಕೆಲಸಗಳು ನಾಡ್ತಾ ಇಲ್ಲ. ಇವತ್ತು ಉದಾಹರಣೆಯಾಗಿ ಮೂಡ ಹಗರಣ, ಒಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ನೇರವಾಗಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ. ಹಂಗಾಗಿ ನಾವು ಮುಖ್ಯಮಂತ್ರಿಗಳಿಗೆ ನಾವು ಈ ಪಾದಯಾತ್ರೆ ಮೂಲಕ ಅವ್ರು ಕೇಳೋದಿಷ್ಟೇ, ನಾವು ಅನೇಕ ಮುಖ್ಯಮಂತ್ರಿಗಳನ್ನ ನೋಡಿದ್ದೇವೆ, ಯಾವತ್ತೇ ಒಂದು ಆರೋಪನೆ ಬರ್ತಾ ಅವತ್ತೆಲ್ಲ ಕೂಡ ರಾಜೀನಾಮೆಯನ್ನು ಕೊಡೋಂಥ ಕೆಲಸ ಮಾಡಿದನ. ಇವತ್ತು ಗೌರವ ಪ್ರಾಸಿಕ್ಯೂಷನ್ ಮಾಡೋಂಥ ವಿಚಾರದಲ್ಲಿ ಗೌರವನ ಆಫೀಸನ್ನೇ, ಗೌರವನ ಬಂಗ್ಲೆನೇ BJP ದುರುಪಯೋಗ ಮಾಡ್ಕೊತಾಯಿದ್ದಾರೆ ಅಂತೇಳಿ ಇವರೊಂದು ಆರೋಪಣೆ ಮಾಡ್ತಿದ್ದಾರೆ. ಅವತ್ತು ಹಂಸರಾಜ್ ಭರದ್ವಾಜ್ ಅವರು ಗವರ್ನರ್ ಇರೋಂಥ ಟೈಮಲ್ಲಿ, ಯಡಿಯೂರಪ್ಪರ ಮೇಲೆ ಪ್ರಾಸಿಕ್ಯೂಷನ್ ಆದೇಶ ಮಾಡಿದಂಥ ಟೈಮಲ್ಲಿ ನಾವು ಆ ರೀತಿಯನ್ನು ಹೇಳಕ್ಕೆ ಹೋಗಲಿಲ್ಲ. ಆದರೆ ಇವತ್ತು ಅವ್ರಿಗೆ ಬಂದ ತಕ್ಷಣನೇ ಇವತ್ತು ಈ ರೀತಿ ಆರೋಪಣೆ ಮಾಡೋಂಥ ಕೆಲಸ ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಇದು ಪ್ರಾರಂಭ ಮಾತ್ರ, ಇದು ಅಂತ್ಯ ಅಲ್ಲ, ಇನ್ನು ಪ್ರಾರಂಭ ಇವತ್ತು ಹೋರಾಟ ನಡೀತಾ ಇದೆ. ಸರ್, ವಿಶೇಷ ಇರೋದು ಅಂದು ಸಿದ್ದರಾಮಯ್ಯನವರು 2010 ಬಳ್ಳಾರಿಗೆ ಪಾದಯಾತ್ರೆಯನ್ನು ಬಳಸ್ತಾರೆ. ಸೊ ತಮ್ಮ ಅತ್ಯಾಪ್ತರಾದಂತಹ ಏನು ಜನಾರ್ದನ್ ರೆಡ್ಡಿ ಅವರ ವಿರುದ್ಧವಾಗಿ, ಸೊ ಅದು ಅತ್ಯಂತ ಯಶಸ್ಸು ಕಂಡಂತಹ ಒಂದು ಪಾದಯಾತ್ರೆ ಕೂಡ. ಸೊ ಇದೀಗ ಅದೇ ಸಿದ್ದರಾಮಯ್ಯನವರ ವಿರುದ್ಧ ಏನು ಕಳಂಕ ಇಲ್ಲ ಅಂತಂದರೆ ಯಾವುದೇ ರೀತಿಯಾದಂಥ ನಾನು ಕಪ್ಪು ಚುಕ್ಕೆ ಇಲ್ಲ ಅಂತ ಅಂದ್ಕೊಂಡಿರುವಂತಹ ಅಥವಾ ಇಲ್ಲಿವರೆಗೂ ರಾಜಕಾರಣ ಮಾಡಿದಂಥ ಸಿದ್ದರಾಮಯ್ಯನವರ ವಿರುದ್ಧ ಏನು ಹೇಳಕ್ಕೆ ಬಯಸ್ತೀರಾ? ಕಳಂಕ ಬಂದಿದೆ ಅವ್ರ ಮೇಲೆ, ಅವ್ರು ಇತಿಹಾಸದ ಪುಟದಲ್ಲಿ ಉಳಿದೋಗಬೇಕಾದ್ರೆ ಅವ್ರು ಎಂಥ ಪರಿಸ್ಥಿತಿಯಲ್ಲಿ ರಾಜೀನಾಮೆಯನ್ನು ಕೊಡಬೇಕು, ಇಲ್ಲ ಇತಿಹಾಸ ಪುಟದಲ್ಲಿ ನಾನು ಉಳಿದೋಗಲ್ಲ ಅಂದರೆ ರಾಜೀನಾಮೆ ಕೊಡಲಾರದಂತೆ ಮುಂದುವರಿಬೇಕು. ಅವ್ರು ಇಷ್ಟು ವರ್ಷಗಳಿಗೆಲ್ಲ ಪ್ರಾಮಾಣಿಕನಂದಿನಿ ಹೇಳ್ಕೊಂಬಂದನು, ಯಾರನ್ನ ಆಕಸ್ಮಿತವಾಗಿ ಕಳಂಕಿತ್ರ ಬಂದ ನಾನು ಭಾಳಷ್ಟು ಸರಿ ನೋಡ್ತಾ ಇದ್ದೆ, ಅನೇಕ ರಾಜಕಾರಣಿಗಳು ನೋಡಿ, ನಾನು ಕೂಡ ನೋಡಿ, ಯಾವತ್ತು ಕಳಂಕ ಬರುತ್ತಾನೋ ಅವತ್ತು ರಾಜೀನಾಮೆ ಕೊಡೋಂಥ ಕೆಲಸ ನಾವು ಮಾಡಿದ ಅವ್ರು ಕೂಡ ಮಾಡಲೇಬೇಕು. ಸರ್, ಈ ಅಂದರೆ ಅಂದು ಬಳ್ಳಾರಿ ಪಾದಯಾತ್ರೆ, ಇಂದು ಮೈಸೂರು ಪಾದಯಾತ್ರೆ, ಬೆಂಗಳೂರು ಟು ಮೈಸೂರು, ಏನು ಹೇಳಕ್ಕೆ ಬಯಸ್ತೀರಾ ಸರ್? ಅಂದರೆ ನೋಡ್ರಿ, ಯಾವತ್ತಿದ್ರು ಕೂಡ ಹೇಳ್ತಾರಲ್ಲ ಮನುಷ್ಯ ಹೆಂಗೆ ಹೇಳ್ತಾರೆ ಅಂದರೆ, ಯಾವತ್ತೊಂದ್ಸರಿ ಭಗವಂತ ಎಲ್ಲ ಒಂದು ಕಡೆ ನೋಡ್ತಿರ್ತಾನೆ ಅಂದ್ರೆ ಆ ಸಂದರ್ಭದಲ್ಲಿ ಅವ್ರಿಗೆ ಲಾಭ ಆಗಿರ್ಬೋದು. ಇವತ್ತು ಅವ್ರ ಕೊರಳಿಗೆ ಸುತ್ತಕೊಂಡಂತ ಟೈಮ್ಲಿ ಆ ಪಶ್ಚಾತ್ತಾಪ ಏನಂದೇಳಿ ಗೊತ್ತಾಗುತ್ತೆ. ಇದಿಷ್ಟು ಮಾಜಿ ಶಾಸಕರಾದಂತಹ ಶ್ರೀರಾಮುಲು ಅವರ ಮಾತು. ಏನು ಇವತ್ತು BJP ಹಾಗೂ JDS ಈ ಒಂದು ಬೃಹತ್ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಸೊ ಸಾಕಷ್ಟು ಯಶಸ್ವಿಯಾಗಿ ನಡೀತಾ ಇದೆ. ಇಲ್ಲಿಂದ ಏನೋ ಈಗಾಗಲೇ ಆರಂಭವಾದಂತಹ ಈ ಒಂದು ಪಾದಯಾತ್ರೆ ಬಿಡದಿವರೆಗೆ ಹೋಗಿ ನಿಲ್ಲುತ್ತೆ. ಇದೇ ರೀತಿ 7 ದಿನಗಳ ಕಾಲ ಈ ಒಂದು ಪಾದಯಾತ್ರೆ ನಡೀತದೆ. ಅಂತಿಮವಾಗಿ ಮೈಸೂರನ್ನು ತಲುಪುವಂಥ ಉದ್ದೇಶವೇ ಈ ಮೈಸೂರು ಚಲೋ ಅನ್ನುವಂಥ ಪಾದಯಾತ್ರೆ. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಜಯಲೈ ಗೋಡ್, ಕರ್ನಾಟಕ TV, ಬೆಂಗಳೂರು.